ಶ್ರೀ ವರದರಾಜ ಸ್ವಾಮಿ ಇದು ಶಿವಲಿಂಗ ನಮ್ಮ ಜಡೆನಹಳ್ಳಿ ಗ್ರಾಮದಲ್ಲಿ ಒಂದು ಆರು ತಿಂಗಳು ಒಂದು ಮೂರು ತಿಂಗಳಿಂದ ಒಂದು ಪ್ರತಿಷ್ಠಾಪನೆ ಆಯಿತು. ಇಲ್ಲಿ ಪ್ರತಿ ದಿವಸವೂ ಪೂಜೆ ಪುರಸ್ಕಾರ ನಡೀತಾ ಐತೆ. ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಹೊರ ರಾಜ್ಯಗಳಿಂದನೂ ಇಲ್ಲಿ ಬರ್ತಾಯಿದ್ದಾರೆ. ಇತ್ತೀಚೆಗೆ ಮೊನ್ನೆ ನಾವು ಬಂದಾಗ ಬೇರೆ ದೇಶದಿಂದನೂ ಬಂದಿದ್ರು, ಲಂಡನ್ನಿಂದನೂ ಬಂದಿದ್ದರು. ಮತ್ತು ಇವರೆಲ್ಲ ಬರಬೇಕಾದ್ರೆ ಇವ್ರಿಗೇನೋ ಒಳ್ಳೆಯದು ಆಗಿರ್ತದೆ. ಆದರೆ ಇಲ್ಲಾಂದರೆ ಆಂಧ್ರದವರು ತಮಿಳ್ನಾಡವರು ಸಾಕಷ್ಟು ಜನ ಬರ್ತಾಯಿದ್ದಾರೆ. ಹೋದ ಅಮಾವಾಸ್ಯೆಯಲ್ಲಿ ಒಂದು 5,000 ಜನ ಬಂದಿದ್ದರು. ಇದು 5,000 ಜನಕ್ಕೆ ಇಲ್ಲಿ ಯಾವುದೇ ಒಂದು ಶಾಸ್ತ್ರ ಮತ್ತೊಂದು ಏನೂ ಇರಲ್ಲ ಕೇಳ ದೇವರದು. ಅವರೊಂದು ಏನು ಅರಿಸ್ಕೊಂಡಿರ್ತಾರೆ, ಅವ್ರೇನು ಕುರ್ತ್ಕೊಂಡಿರ್ತಾರೆ ಮನಸ್ಸಲ್ಲಿ, ಅದು ಒಳ್ಳೇದಾಗ್ತದೆ. ಆ ಇದು ಒಂದು ನಂಬಿಕೆ ಇಟ್ಕೊಂಡು ಇಲ್ಲೆಲ್ಲ ಬರ್ತಾಯಿದ್ದಾರೆ. ಮತ್ತು ಇಲ್ಲಿ ಯಾರೇ ಒಬ್ಬರು ಒಂದು ಸ್ವಂತ ಇದು ಅಂತೇನು ಟ್ರಸ್ಟ್ ಸ್ವಂತದ್ದೇನು ಅಲ್ಲ, ಇದು ಎಲ್ಲ ಒಂದು ಭಕ್ತಾದಿಗಳದೆ. ಯಾರೇ ಏನು ಭಕ್ತಾದಿಗಳು ಅವರು ಏನೇನು ಅವ್ರಿಗೆ ಒಳ್ಳೇದಾಗಿರೋ ಹರ್ಸ್ಕೊಂಡಿದ್ದಾರೆ, ಅವರೊಂದು ಪೂಜೆ ಪುರಸ್ಕಾರದ ಏನು ಹರ್ಸ್ಕೊಂಡು ಅವ್ರು ಮಾಡಿಬಿಟ್ಟು ಹೋಗ್ತಾರೆ ಅವರು. ಮತ್ತು ಇಲ್ಲಿ ವಿಶೇಷವಾದ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಇದು ಎಲ್ಲ ಎಲ್ಲೇ ನೋಡಿ ನೀವು ಶಿವನ ವಿಗ್ರಹ ಕಪ್ಪು ಶಿಲೆಯಿಂದ ಇರ್ತದೆ. ಹಾಗೆ ಇಲ್ಲಿ ನಮ್ಮ ವಿಶೇಷ ಅಂದರೆ ಇದು ನಮ್ಮ ನರ್ಮದಾ ನದಿಯಿಂದ ದೊರೆತಂಥ ಇದು ಒಂದು ಕೆಂಪು ಶಿಲೆಯಿಂದ ಇರೋದರಿಂದ ಇದು ವಿಶೇಷ ಪ್ರಸಿದ್ಧಿಯಾಗಿದೆ. ಆದ್ದರಿಂದ ಎಲ್ಲರೂ ಅಷ್ಟೇ ಪ್ರತಿಯೊಂದು ಜನನೂ ಇಲ್ಲಿ ಅಮಾವಾಸ್ಯೆ ದಿವಸ ಪೌರ್ಣಮಿ ದಿವಸ ಕುಂಬಳಕಾಯಿ ಬೂದು ಕುಂಬಳಕಾಯಲ್ಲಿ ದೀಪ ಹಚ್ಚಿ ಆ ಶಿವನಿಗೆ ಪ್ರಾರ್ಥನೆ ಮಾಡಿದ್ರೆ ಅವರ ಇಷ್ಟಾರಸಿದ್ಧೆಲ್ಲ ಫಲಿಸ್ತದೆ ಅಂತ ಒಂದು ನಂಬಿಕೆಯಿಂದ ಇಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾಯಿದ್ದಾರೆ. ಇವತ್ತು ನಮ್ಮ ಶಾಸಕರೂ ಬಂದಿದ್ದಾರೆ ಇವತ್ತು, ಅವರೂ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಇಲ್ಲಿ ಸಮಸ್ತ ಇಲ್ಲಿ ಬರೋ ಎಲ್ಲರಿಗೂ ಜನಗಳು ಒಳ್ಳೆಯದಾಗಲಿ. ಮತ್ತು ಇದರಿಂದ ನಮ್ಮ ಗ್ರಾಮದ ಅಕ್ಕಪಕ್ಕ ಜನಗಳಿಗೂ ಒಂದು ಒಳ್ಳೆಯದಾಗ್ತದೆ, ಒಳ್ಳೇದಾಯ್ತಾ ಇದೆ. ಅವ್ರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಈ ಗ್ರಾಮದ ಮುಖ್ಯಸ್ಥರಾಗಿ ಒಂದು ಕಾರ್ಯಕರ್ತರಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. ನನ್ನ ಹೆಸರು ಸುಮಿತ್ರಾ ಅಂತ, ನಾವು ಇದೇ ಗ್ರಾಮದಲ್ಲಿರೋದು. ನಾನು ಫಸ್ಟ್ ಒಂದು ಸರಿ ಬಂದೆ ಈ ದೇವಸ್ಥಾನ ಓಪನ್ ಆದಾಗ, ನಾನು ಇರಲಿಲ್ಲ. ಓಂಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದೆ, ನನಗೆ ಅನಿಸ್ತು ಅಭಿಷೇಕ ಮಾಡಿಸ್ಬೇಕು ಅಂತ. ಏನೋ ಅಂದ್ಕೊಂಡು ಅಭಿಷೇಕ ಮಾಡಿಸ್ದೆ, ನಂಗೆ ಅದು ಸಕ್ಸಸ್ ಆಯಿತು. ಆಮೇಲೆ ಸಕ್ಸಸ್ ಆದಮೇಲೆ ಪ್ರತಿ ವಾರಕ್ಕೆ 2 ದಿವಸ ಬಂದೇ ಬರ್ತೀವಿ ರೆಗ್ಯುಲರಾಗಿ ದೇವಸ್ಥಾನಕ್ಕೆ. ಬರ್ತಾ ಹೋಗ್ತಾಯಿದ್ರೆ ನಮ್ಗೆ ಮನಸ್ಗು ಅಂತ ನೆಮ್ಮದಿ, ಅಂದ್ಕೊಂಡಿರೋದೆಲ್ಲ ಆಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ದೇವಸ್ಥಾನ ತುಂಬ ಚೆನ್ನಾಗಿದೆ, ಅಂದ್ಕೊಂಡಿರೋದೆಲ್ಲ ಆಗುತ್ತೆ, ಇನ್ನೂ ಇಂಪ್ರೂವ್ ಆಗುತ್ತೆ ದೇವಸ್ಥಾನ. ನನಗೆ ತುಂಬ ಯಾವಾಗಲೂ ಯೋಚನೆ ಮಾಡೋದು, ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗ್ತಾಯಿತ್ತು ಯಾವಾಗಲೂ. ನನಗೆ ಇಲ್ಲಿ ಬಂದು ಆರತಿ ಮಾಡಿ 3 ವಾರ ಆರತಿ ಮಾಡಿದ್ದೀನಿ. ನಂಗೆ ಆರತಿ ಮಾಡಿದ್ಮೇಲೆ ನಾನು ಹುಷಾರಾಗೂ ಇದ್ದೀನಿ, ನನಗೆ ಮೈಂಡ್ ಎಲ್ಲ ಚೆನ್ನಾಗಿದೆ, ಇವಾಗ ಚೆನ್ನಾಗಿದ್ದೀನಿ. ಚಿತ್ರ ಅಂತ, ಇದೇ ಊರಲ್ಲೇ ಇರೋದು ನಾವು. ಯಾವಾಗಲೂ ನಮಗೆ ಸೋಮವಾರದತ್ತು ಎಲ್ಲೂ ದೇವಸ್ಥಾನನೇ ಇರಲಿಲ್ಲ, ಈಶ್ವರು ದೇವಸ್ಥಾನ ಸುತ್ತಮುತ್ತ ಪೂಜೆ ಮಾಡೋಕ್ಕೆ. ಇವಾಗ ಆಗಿರೋದ್ರಿಂದ ನಾವು ವಾರ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಇಲ್ಲಿ ಆರತಿ ಇದು ನಮಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ದೋ. ನಮಗೂ ಒಂಥರ ಅನಿಸ್ತು, ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೇನೋ ಅಂತ. ನಾವು 3ನೇ ಸಲ ಹಚ್ತಾ ಇದ್ದೀವಿ, ನಮಗೂ ಅಂದ್ಕೊಂಡಿದ್ದಾಗಿದೆ. ಅದಕ್ಕೆ ಇನ್ನೂ ಹಚ್ಕೊಂಡು ಹೋಗಿ ಇನ್ನೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ.